ಅಂತ ಹೇಳ. ಏ ಕೃಷ್ಣನ ಸುದ್ದಿ ತಗದ ಕೊಡುವೆ ಕೇಳೋ ಎನ್ಮ್ಯಾಗ ಸತ್ಯ ಬಾಮ ಇದ್ದಕ್ಕೆ ಶಕ್ತಿ ಪೂಜಾ ಹಾಕಿಳ ಮನೆಯಾಗ ಅಲ್ಲಿ ಗಣಸರು ಒಟ್ಟ ಹೋಗ್ತಿದ್ದಿಲ್ಲ ಪೂಜಾದ ಒಳಗ. ಏ ಗಣಸರು ಒಟ್ಟ ಹೋಗ್ತಿದ್ದಿಲ್ಲ ಕೃಷ್ಣ ವಿಚಾರ ಮಾಡತ. ಏ ಗಣಸರ ಒಟ್ಟ ಹೋಗೋದಿಲ್ಲ ಪೂಜಾದ ಒಳಗ ಇನ್ನ ನಾನು ಹೆಂಗ ಹೋಗ್ಲಿ ಅಂದು ಅದೇ ಗಳಿಗಾಗ. ಸೀರಿ ಉಡಬೇಕಂತ ಇವ್ರ ಕೃಷ್ಣನಿತ್ತ ವಿಚಾರ ಮಾಡಿ. ಏ ಸಣ್ಣದ ಒಂದ ಸೀರಿ ಉಟ್ಟ ನಿತ್ತು ಆವಾಗ ತಮ್ಮ ಸೀರಿ ಉಟ್ಟ ಕೊರವಂಜಾಗಿ ನಿತ್ತನ ಕ್ಷಣದಾಗ. ನನ್ನ ಸೀರಿ ಉಟ್ಟ ಹಾದು ತಮ್ಮ ಬಾಮನ ಮನೆಯಾಗ. ಏ ಸೀರಿ ಉಟ್ಟ ಉಡುವ ಲೆಕ್ಕ ಕೂಸಿನ ಒಂದ ತಂದಾನ. ಏನ್ ಮಾಡ್ಯಾನ? ಏ ಕೂಸಿನ ಒಂದ ತಂದೆ ದಪ್ಪ ತನ್ನ ಮಗಳಾಗ. ಈ ಕೃಷ್ಣಗ ಯಾವ ಗಂಡ ಇದ್ದು ದೇವಲೋಕದಾಗ. ಇದು ಅಲ್ಲದ ಭಸ್ಮಾಸುರನ ಹೊಡಿಬೇಕಾದ್ರ ವಿಷ್ಣು ಸಹಿತ. ಏನ್ ಮಾಡ್ಯಾನ? ಏ ವಿಷ್ಣು ಸಹಿತ ಸೀರಿ ಒಟ್ಟ ನೆತ್ತ ಆವಾಗ ನನ್ನ ಸೀರಿ ಉಟ್ಟ ಮೋಹಿನಿ ಅವತಾರ ತಾಳೆನ ಕ್ಷಣದಾಗ. ಕೀಚಕನ ಹೊಡಿಬೇಕಾದ್ರ ನಿನ್ನ ಭೀಮ ಆವಾಗ. ಏ ಕೀಚಕನ ಹೊಡಿಬೇಕಾದ್ರ ಭೀಮ ಸಹಿತ ಸೀರೆ ಓಟ. ಏ ಸೀರೆ ಉಟ್ಟ ಹಾದು ತಮ್ಮ ಗರಡಿ ಮನೆಯಾಗ. ಇಂತ ಸೀರೆನ ಸೂರ್ನ ಸುದ್ದಿ ಹೇಳಬೇಡ ನನ್ನ ಎದುರು. ಇದು ಅಲ್ಲದ ಮೂರ ಲೋಕದ ಗಾಂಡಾರಸು ನಂತಾರಾವ. ಏ ಕೌರವ್ರ ಪಾಂಡವ್ರ ಪಗಡಿ ಆಡಾಗ ಆ ಕೌರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರಿಗೆ ಯಾವಾಗ. ಹನ್ನೆರಡು ವರ್ಷವನ ವಾಸ ಇತ್ತು ಆಗಿನ ಗಳಿಗ್ಯಾಗ. ಏ ಹನ್ನೆರಡು ವರ್ಷವನ ವಾಸ ಒಂದ ವರ್ಷ ಅಜ್ಞಾತವಾಸ. ರೂಪ ಬದಲಿ ಮಾಡಿ ನಿತ್ಯರ ವಿರಾಟ ರಾಜನ ಮನೆಯಾಗ ತಮ್ಮ ಹಂತಲ್ಲಿ ಅರ್ಜುನ ಸೀರಿ ಉಟ್ಟ ನಿತ್ತ ಆವಾಗ. ಒಂದ ವರ್ಷ ಅರ್ಜುನ ತಮ್ಮ ಸೀರಿ ಉಟ್ಟ ನಿತ್ಯರಾಗ. ಮತ್ತೇನ್ ಮಾಡ್ಯಾನ? ಏ ಭ್ರಮಿಳೆ ಅಂತ ನಾಮ ಬತ್ತ ಅರ್ಜುನಗಾವಾಗ ತಮ್ಮ ಇಂಥವ್ರ ಸುದ್ದಿ ಹೇಳ್ಬೇಡಪ್ಪ ನಮ್ಮ ಎದುರೀಗ. ಇವ್ರ ಎಲ್ಲ ಹೊರಗ ಬಂದ ಮ್ಯಾಲ ಹುಟ್ಟಾರ ಜಗದಾಗ. ಏ ಹೊಟ್ಟಿ ಒಳಗ ಇರತ ತಮ್ಮ ಒಬ್ಬ ಸೀರಿ ಹುಟ್ಟಿದ. ಏ ಅಂಜನಾದೇವಿ ಗರ್ಭದೊಳಗ ಹನುಮಂತಿದ್ದ ತಾಯಿ ಹೊಟ್ಟೆ ಕುತ್ತ ಒದರತ್ತಿದ್ದೋ ಹನುಮಂತ ಒಳಗ. ತಾಯಿ ಅಂಜನಾದೇವಿ ನಾನು ದಿಗಂಬರಿಯಾಗಿ ಬರಮ. ಏ ಚೋಟಿ ಅರಿವೆ ನುಂಗ ಯವ್ವ ನಿನ್ನ ಹೊಟ್ಟ್ಯಾಗ ಅದನ್ನ ಕೈಪ ಮಾಡಿ ಕಟ್ಟಕೊಂಡು ಬರ್ತನ ಸ್ವಂಟದ ಒಳಗ. ತಮ್ಮ ಹೊಟ್ಟೆಯಾಗಿರುತ್ತ ಸೀರಿ ಉಡಿಸಿ ಬಿಟ್ಟನೆ ಇವಾಗ. ಏ ಸದ್ದ ಈಗ ನೋಡಲಕ್ಕ ಎಲ್ಲನೂ ಗುಡ್ಡದಾಗ ತಿರುಗತ್ತಾವ.
ಏ ಮನ್ಯಾಗ ಎಡ್ಡ ಮಕ್ಳ ಮಾಡಿ ಇಡುದು ಜಗದಾಗ, ಸಂಸಾರ ವಾಜ್ಯ ಆದ ಬಳಿಕ ಸೀರಿ ಉಡ್ತಾವ್ ಜಗದಾಗ. ಎಷ್ಟೋ ಮಂದಿ ಸೀರಿ ಉಟ್ಟ ಓದೋ ಅಂದ ಉದ್ದಾರ ಆದ್ರು, ಏ ಅವ್ರನ್ನ ಮೊದಲ ಬಿಡಿಸ್ಕೊಂಡ ಬಾರ್ರು ಎಲ್ಲವನು ಗುಡ್ಡದಾಗ. ಅಂದ್ರ ಕಂಬಗಿ ಸುರಪ್ಪ ದೊಡ್ಡ ಆಗ್ತಿ ಭೂಮಿ ತಲಿಮ್ಯಾಗ, ಪಕ್ಕ ಹಿಜಡ್ಯಾರ ಹಂಗ ದಗದ ಮಾಡ್ಬೇಡ್ರಿ ಅಂಜುಟ್ಟಿ ಊರಾಗ. ಏ ಇದು ಹೊಲದ ಎಲ್ಲ ನಾನೇ ಮಾಡೇನೆ ಅಂತ ಹೇಳ, ಏ ಧನುಷದ ಸುದ್ದಿ ಕೇಳಿದಿ ನಿತ್ತ ಮಂಡ್ಯ, ತಮ್ಮ ಧನುಷ ಇತ್ತ ಅಂತ ಕೇಳ್ರಿ ಪರಶುರಾಮನ ಕೈಯಾಗ. ಶಿವನು ಅಂತ ಅವನ ಕೈಯಾಗ ಒಂದ ಧನುಷ ಏತ್ತು, ಏ ಪರಶುರಾಮ ಹೊತ್ತ ತಿರುಗತ್ತಿದ್ದು ಆವಾಗ, ಅವ ತಿರುಗ್ಯಾಡುತ್ತ ಬಂದ ಜನಕ ರಾಜನ ಮನೆಯಾಗ. ಒಂದ ಗಳಿಗೆ ಬಾಣ ಇಟ್ಟನಪ್ಪ ಕೇಳ್ರಿ ಆವಾಗ, ಏ ಒಂದ ಗಳಿಗೆ ಬಾಣ ಇಟ್ಟ ಹೊರಗ ಹೋಗಿ ಬರುದರ, ಏ ಏಳ ವರ್ಷದ ಕೂಸ ಸೀತ ಎದ್ದಳ ಮನೆಯ, ಅದನ್ನ ಬಾಣ ತಗೊಂಡ ಕುದುರೆ ಮಾಡಿ ಆರ್ತಿ ಹೇಳಂಗಳಾಗ. ಬರೇ ಏಳ ವರ್ಷದ ನನ್ನ ತಾಯಿ ಸೀತ ಇದ್ದ ಬಾಳಕ, ಏ ಅಕ್ಕಿ ಮಾತ್ರ ನೆಗಿವ್ಯಾಳಪ್ಪ ಆಗಿನ ಗಳಿಗ್ಯಾಗ. ಅದನ್ನ ಪಣಕ್ಕ ಮಾತ್ರ ಇಟ್ಟ ಬಾಣ ಆಗಿನ ಕ್ಷಣದಾಗ, ಹತ್ತ ತಲಿ ರಾವಣ ಬಂದ ಕೊತ್ತಿತ್ತ ಸಭಾದ ಒಳಗ, ಏ ಸೀತ ನೆಗವಿದ ಬಾಣ ನಿಮ್ಮ ಅಪ್ಪಗ ಒಟ್ಟ ನೆಗವೇ ಇಲ್ಲ, ಏ ನಿನಗ ಹೆಂಗ ದೊಡ್ಡ ಅನ್ಬೇಕ ಭೂಮಿ ತಲಿ, ರಾವಣ ಮೈ ಮ್ಯಾಲ ಹಾಕೊಂಡ ಬಿದ್ದನ ಆಗಿನ ಗಳಿಗ್ಯಾಗ. ಇದು ಅಲ್ಲದ ರಾಮನ ಕೀತ ಸೀತಾ ಎಟ್ಟ ದೊಡ್ಡ ಕೇಂದ್ರ, ಏ 4,12,000 ವರ್ಷ ಎದುರಂಗ ದೊಡ್ಡ ಕೆಂತ ಬರದ ಇಟ್ಟರ ರಾಮ ಎಣಿಯ ಒಳಗ. ಇನ್ನ ಬಲರಾಮನ ಹೆಂಡತಿ ಎಷ್ಟ ದೊಡ್ಡ ಕಿದ್ದಳ ಜಗದಾಗ, ಏ ಬಲರಾಮ ಕಿತ್ತ ತಮ್ಮ ಬಲ ರಾಮನ ಹೆಂಡತಿ ಕೇಳಿ, ಏ 6 ವರ್ಷ ದೊಡ್ಡ ಕಿದ್ದಳ ಕೇಳೋ ಇದ್ರ ಸುಳ್ಳ ಎದಕ್ಕ ಬಂಡ ನಡೆಸಿ ತಮ್ಮ ನಿತ್ತ ಮಂಡ್ಯಾಗ. ಇದು ಅಲ್ಲದ ಎಲ್ಲವನ ಸುದ್ದಿ ನನಗ ಹೇಳ್ತೇನೆ, ಏ ಪರಶುರಾಮ ಕಡದನ ಎಲ್ಲವನ ರುಂಡ ಜಗದಾಗ. ಅಂದ್ರ ಅಪ್ಪ ಬಾಳ ದೊಡ್ಡ ಮಂದಿ ನಿತ್ತ ಮಂದ್ಯಾಗ, ತಮ್ಮ ಅದಕ್ಕ ಒಂದ ದಗದ ಆಗ್ಯದ ಕೇಳೋ ಹೆಂಗ ಹೆಂಗ, ಏ ಬರೇ ಒಂದ ಅಪ್ಪನ ಮಾತ ಕೇಳಿ ತಾಯಿನ ಹೊಡೆದದಕ್ಕಾಗಿ, ಏ ಸ್ವತ ಎಲ್ಲ ಕೂತ ಹೇಳ ರಾಮದೇವ, ತಮ್ಮ ಒಂದ ದಗದ ಆಗ್ತದಪ್ಪ ತ್ರೇತಾಯುಗದಾಗ. ಪರಶುರಾಮನ ಅವತಾರ ಹೋಗಿ ರಾಮ ಆಗಿ ಬರ್ತೀನೇನು, ಏ ಕೈಕೇಯಾಗಿ ಬರ್ತನಪ್ಪ ಅದೇ ಸ್ಥಳದಾಗ. ಇದನ್ನ ಹೇಳಿ ಕೇಳಿ ಸೀಡ ತೀರಿಸ್ಕೋತನ ಅಂದ ಮ್ಯಾಗ,
ಅವತ್ತ ಕೈಕೇಯಾಗಿ ಬಂದಳದ ಸತ್ ರಾಜನ ಮನೆಯಾಗ ಏ ರುಂಡ ಹಾಕಿದ ಹೊಡೆದಕ್ಕಾಗಿ 14 ವರ್ಷ ವನವಾಸ. ಏ ನೀನೇ ಮಾಡಿದ ನೀನೇ ಉಂಡ ಹೋಗಿದಿ ಜಗದ ತಮ್ಮ ಎಲ್ಲರ ಪರಿಸ್ಥಿತಿ ಐತಿ ಕೇಳು ಇದ್ರಂಗ.